ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹನ್ನೆರಡನೆಯ ಶತಮಾನ ಭಕ್ತಿಯ ಬೆಳಸಿನ ಕಾಲ. ಭರತ ಖಂಡದಲ್ಲಿ ಸಾವಿರಾರು ಶರಣರ ಕಾಯದ ಕೈಯಲ್ಲಿ ಕಾಯಕ, ಮನದಲ್ಲಿ ಶಿವಧ್ಯಾನ, ಮಾತಿನಲ್ಲಿ ಲಿಂಗಕಳೆ. ವಿಶ್ವಗುರು ಬಸವಣ್ಣನವರು ಸಮಗ್ರ ಕ್ರಾಂತಿಯ ನೇತಾರರು. ಶತಶತಮಾನಗಳಿಂದ ಅಸ್ಪೃಶ್ಯರಂದು ದೂರವಿಟ್ಟ ಮಾನವರನ್ನು ಮುಟ್ಟಿಕೊಂಡು, ಒಪ್ಪಿಕೊಂಡು, ಅಪ್ಪಿಕೊಂಡು, ಆಲಂಗಿಸಿ ತನ್ನಂತೆ ಮಾಡಿಕೊಂಡ ಮಹಾಮಹಿಮರು. ಕಾಯಕವೇ ಕೈಲಾಸವೆಂದು ಘೋಷಿಸಿ ಆಚರಿಸಿ ತೋರಿಸಿದ ನವ ಸಮಾಜ ನಿರ್ಮಾಪಕರು. ಹೆಣ್ಣು ಅಬಲೆ, ಕೀಳು, ಅಪವಿತ್ರಳು ಎಂಬುದನ್ನು ಹೊಡೆದೋಡಿಸಿ ಹೆಣ್ಣು ಮಕ್ಕಳಿಗೆ ಸಮಾನ ಸ್ವಾತಂತ್ರ್ಯ ನೀಡಿದ ಏಕೈಕ ಧರ್ಮಪಿತರು. ಇವನಾರವ ಇವನಾರವ ಎನ್ನದೆ ಎಲ್ಲರೂ ನಮ್ಮವರು ಎಂದು ಅಪ್ಪಿಕೊಂಡ ಯುಗಪ್ರವಾದಿ ಬಸವಣ್ಣನವರು. ಅಂದು ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಅನೇಕ ಜನ ಶರಣ ಶರಣೆಯರು ಜ್ಞಾನದೀಪ್ತಿಯನ್ನ ಬೆಳಗಿದರು. ಆತ್ಮಸಾಕ್ಷಿಯ ಅನುಭವದ ನುಡಿಮುತ್ತುಗಳೇ ವಚನ ಸಾಹಿತ್ಯ. ಹೆಣ್ಣಿಗೆ ಧಾರ್ಮಿಕ ಸ್ವತಂತ್ರವನ್ನು ಕೊಟ್ಟರೆ ಎಂತಹ ವೈರಾಗ್ಯದ ತುಟ್ಟ ತುದಿಯ ನೇರಬಲ್ಲಳು ಎಂದು ತೋರಿಸಿಕೊಟ್ಟ ಮಹಾವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಕುಲಕ್ಕೆ ಮುಕುಟಪ್ರಾಯವಾದಳು. ನೋಡಿರಿ ಶರಣ ಬಂಧುಗಳೇ, ಅವಳ ಸತ್ಯ ಪರೀಕ್ಷೆಯನ್ನ ಪ್ರಭುದೇವರು ಹೇಗೆ ಮಾಡುತ್ತಿದ್ದಾರೆಂದು ಅನುಭವ ಮಂಟಪದಲ್ಲಿ ನೋಡೋಣ. ಸರ್ವ ಶರಣ ಶರಣೆಯರಿಗೂ ಶರಣು ಶರಣಾರ್ಥಿ. ಜಗವ ಸುತ್ತಿರುವುದು ನಿನ್ನ ಮಾಯೆ, ನಿನ್ನ ಸುತ್ತಿರುವುದು ಎನ್ನ ಮನ ನೋಡ. ಜಗವು ನಿನ್ನೊಳಗೆ, ನೀನು ನನ್ನೊಳಗೆ, ಕರಿಯು ಕನ್ನಡಿಯೊಳಗೆ ಅಡಗಿದಂತೆ ಅಯ್ಯ. ಕೂಡಲ ಸಂಗಮ ದೇವ, ನೀನು ನನ್ನೊಳಗೆ ಅಡಗಿದಂತೆ ಅಯ್ಯ. ಮಹಾನ್ ವಿರಗಿಣಿ ಅಕ್ಕ ಮಹಾದೇವಿಯವರು ಭವಿಯ ಬಂಧನವನ್ನು ತೊರೆದು ಕಲ್ಯಾಣಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕಿನ್ನರಿ ಬೊಮ್ಮಯ್ಯನವರು ಅನುಭವ ಮಂಟಪಕ್ಕೆ ಕರೆತರುತ್ತಿದ್ದಾರೆ. ಪ್ರಭುವೆ, ಅಕ್ಕ ಮಹಾದೇವಿ ಬರಲಿ ಬರಲಿ. ಸರ್ವ ಶರಣರಿಗೂ ಶರಣು ಶರಣಾರ್ಥಿಗಳು. ಶರಣು ತಾಯಿ ಎನ್ನಕ್ಕ ಮಹಾದೇವಿ, ಮಹಾಲಿಂಗ ತ್ರಿಪುರಾಂತಕನೊಡ್ಡಿದ ತೊಡಕ ನೀವು ಬರೆಸಿದಿರಾಗಿ ನಿಮ್ಮಿಂದ ನಾನು ಕೃತಾರ್ಥನಾದೆ. ಅನುಭವ ಮಂಟಪಕ್ಕೆ ಅಡಿಯಿಡು ತಾಯಿ, ಅಡಿಯಿಡು. ಎಲ್ಲಾ ಶರಣ ಶರಣಿಯರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಅಯ್ಯ, ನಿಮ್ಮ ಶರಣರು ಮೆಟ್ಟಿದರೆ ಪಾವನವಯ್ಯ, ಇದ್ದ ಪುರವೇ ಕೈಲಾಸವಯ್ಯ. ಅಯ್ಯ, ನಿಮ್ಮ ಶರಣರು ನಿಂದುದೇ ನಿಜ ನಿವಾಸವಯ್ಯ. ಪ್ರಭುದೇವ ಚನ್ನ ಬಸವಣ್ಣನ ಬಸವಣ್ಣರಾದಿಯಾಗಿ ನಿಮ್ಮ ಅವಿಮುಕ್ತ ಶರಣರ ಪಾದಗಳಿಗೆ ನಮೋ ನಮಃ, ನಮೋ ನಮಃ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಕಾಮಿಯಾಗಿ ನಿಷ್ಕಾಮಿಯಾದಳು, ಸೀಮೆಯಲ್ಲಿದ್ದು ಮುಕ್ತಿಮೆಯಾದಳು. ಈ ಮಹಾದೇವಿ ಅಕ್ಕನಿದು ಶಿವನಿಗೆ ವೇದ್ಯ, ಶಿವಶರಣರಿಗೆ ವೇದ್ಯ. ಶರಣು ಶರಣಾರ್ಥಿ. ಅರಸಿ ತೊಳಲಿದರಿಲ್ಲ, ಅರಸಿ ಬಳಲಿದರಿಲ್ಲ, ಬಯಸಿ ಹೊಕ್ಕರಿಲ್ಲ, ತಪಸ್ಸು ಮಾಡಿದರಿಲ್ಲ. ಚನ್ನ ಮಲ್ಲಿಕಾರ್ಜುನನಿಗೆ ಒಲಿದವನಾಗಿ ಸಂಗನಾ ಬಸವಣ್ಣನ ಕಂಡು ಬದುಕಿದೆನು. ಕಾಯದ ಲಜ್ಜೆಯ ಕಲ್ಪಿತವ ಕಳೆದು, ಜೀವದ ಲಜ್ಜೆಯ ಮೋಹವ ನಳಿದು, ಮನದ ಲಜ್ಜೆಯ ನೆನಹ ಸುಟ್ಟು, ಭಾವದ ಕೂಟ ಪತ್ತಲೆಯಂತರಿದ ಕೂಡಲ ಸಂಗಮ ದೇವ ಎನ್ನ ಮಹಾದೇವಿ ಅಕ್ಕನ ನಿಲುವನ್ನು ನೋಡಯ್ಯ ಪ್ರಭುವೆ. ಮದದ ಯೌವನವನ್ನೊಳಗೊಂಡ ಸತಿ ನೀನು, ಇಟ್ಟಲೇಕೆ ಬಂದೆ ತಾಯಿ? ಸತಿ ಎಂದರೆ ಮುನಿವರು ನಮ್ಮ ಶರಣರೆಲ್ಲರೂ. ನೀನು ನಿನ್ನ ಪತಿ ಕುರು ಹೇಳಿದರೆ ಬಂದುಕೊಳ್ಳಿರು, ಇಲ್ಲವಾದರೆ ತೊಲಗು ತಾಯಿ, ತೊಲಗು. ನೀನು ನಮ್ಮ ಶರಣರಲ್ಲಿ ಸಂಘ ಸುಖ ಸನ್ನಿಹಿತವ ಬಯಸುವುದಾದರೆ ನಿನ್ನ ಪತಿ ಯಾರೆಂದು ಹೇಳಾ ತಾಯಿ, ಇಲ್ಲವಾದರೆ ತೊಲಗು ತಾಯಿ, ತೊಲಗು. ಶರಣ ಸಂಘದಲ್ಲಿ ಎನ್ನ ಆಯುಷ್ಯ ಪೂರ್ತಿ ಕಳೆಯಲು ಬಂದೇ ಪ್ರಭುವೆ. ಹರನೇ ಎನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ. ನಮ್ಮವರು ಚನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಮದುವೆ ಮಾಡಿಕೊಟ್ಟರು. ಗುರುವೆ ತೆತ್ತಿಗನಾದ,
ಹಿಂಗವೇ ಮದುವಳಿಗನಾದ. ನಾನೇ ಮದುವಳಿಗೆ ಆದೆನು. ಈ ಶರಣ ಬಂಧುಗಳೇ ತಂದೆ ತಾಯಿ ಎಂದರು. ಕೊಟ್ಟರು ಪ್ರಭುವಿನ ಮನೆಗೆ ಸದೃಶ್ಯ ಒಬ್ಬ ವರವನೆ ನೋಡಿ. ಇದು ಕಾರಣ ಚನ್ನಮಲ್ಲಿಕಾರ್ಜುನನೇ ಗಂಡ ನನಗೆ. ಲೋಕದ ಮಿಕ್ಕಿದ ಗಂಡರನಿಗೆ ಸಂಬಂಧವಿಲ್ಲವಯ್ಯ ಪ್ರಭುವೆ, ಸಂಬಂಧವಿಲ್ಲವಯ್ಯ ಪ್ರಭುವೆ. ತಪ್ಪ ವರಸಿ ಹೊರಟೆ ಎಂಬುದು ಸತ್ಯವೇ? ತನು ಸೀರೆಗೆ ನಡೆದ ನಿರ್ವಾಣದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು. ಕೇಶವೆಂಬ ಈ ನಿನ್ನ ಸೀರೆ ಅಂಗಕ್ಕೆ ಮರಿ ಆಯಿತೇ ಹೊರತು ಅಪಮಾನವೆಂತ ಹರಿಯಿತು. ಮಹಾದೇವಿ, ದೇವನರಿದ ನೀನರಿದ ಎಂಬುದು ಅದಾವುದಕ್ಕೆ? ಭಾವಶುದ್ಧವಾದಲ್ಲಿ ಸೀರೆಯ ನಡೆದು ಕೂದಲನ್ನು ಮರಿಸಲೇದಕ್ಕೆ? ಇದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು ಅಲ್ಲವೇ? ಮಹಾದೇವಿ, ಈ ವೇಷ ನಮ್ಮ ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ಫಲ ಒಳಗೆ ಪಕ್ವವಾಗುವುದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಳದು. ಕಾಮನ ಮುದ್ರೆ ಕಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವೇಕೆ? ಕಾಡದಿರಣ್ಣ ಚನ್ನಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ. ನೀ ದೇವರೊಳಗ, ದೇವರು ನಿನ್ನೊಳಗು ಎಂಬ ತಾವನರಿಗೆ ನೀನು ಹೇಳಿದೆ ಫಲ ಪಕ್ವವಾಗದಲ್ಲದೆ ಸಿಪ್ಪೆ ಒಪ್ಪಗೆಡುವುದಿಲ್ಲವೆಂದು. ಅಂದರೆ ಸಿಪ್ಪೆ ತನ್ನ ಅಂದವನ್ನು ಕಳೆದುಕೊಳ್ಳುವ ವೇಳೆಗೆ ಹಣ್ಣಿನ ರಸ ಕೊಳೆಯುತ್ತದೆ. ನಿಜ, ನೀವು ಹೇಳಿದಂತೆ ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣು ಕೊಳೆಯುತ್ತದೆ. ಆದರೆ ಈ ಹಣ್ಣಿನ ರಸ ಕೊಳೆಯುವ ರಸ ಅಲ್ಲ. ಈ ದೇಹ ಕಾಮ ಕ್ರೋಧ ಮೋಹ ಮದ ಮತ್ಸರ ಅಂಗವಳಿದ ಲಿಂಗ ದೇಹದ ಚೈತನ್ಯದ ರಸ. ಇದು ಎಂದೆಂದಿಗೂ ಕೊಳೆಯದ ರಸ, ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿತವಾದ ರಸ. ಆತನನ್ನೇ ನಾನು ಮದುವೆಯಾಗಿ ನನ್ನ ದೇಹ ಧರ್ಮಗಳನ್ನೆಲ್ಲ ಆತನಲ್ಲೇ ಲೀನಗೊಳಿಸಿದ್ದೇನೆ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗೆ ನಾನುಳಿದನಯ್ಯ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗೆ ನಾನುಳಿದನಯ್ಯ. ಚನ್ನಮಲ್ಲಿಕಾರ್ಜುನನೇ ಗಂಡನನಿಗೆ, ಲೋಕದ ಮಿಕ್ಕಿದ ಗಂಡರನಿಗೆ ಸಂಬಂಧವಿಲ್ಲವಯ್ಯ ಪ್ರಭುವೆ, ಸಂಬಂಧವಿಲ್ಲವಯ್ಯ ಪ್ರಭುವೆ. ನಿನಗೆ ಆಶ್ಚರ್ಯ, ಕಾಯವಿಲ್ಲದ ಸುಖವ, ಜೀವವಿಲ್ಲದ ಭವವ, ಆಟವ ಹೇಳ ಗುಹೇಶ್ವರ ಲಿಂಗಕ್ಕೆ ತಾಯೆ. ಗಟ್ಟಿ ದುಪ್ಪಕ್ಕೆ ತಿಳಿದುಪ್ಪಕ್ಕೆ ಹಕ್ಕುಂಟೆ ಅಯ್ಯ, ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ, ಅಂಗಕ್ಕೆ ಆತ್ಮಕ್ಕೆ ಭಿನ್ನ ಉಂಟೆ ಅಯ್ಯ. ಎನ್ನಂಗವನ್ನು ಶ್ರೀ ಗುರು ಮಂತ್ರವ ಮಾಡಿ ತೋರಿದನಾಗಿ ಸಾವಯ ನಿರ್ವಯಕ್ಕೆ ಭಿನ್ನವಿಲ್ಲವಯ್ಯ. ಚನ್ನಮಲ್ಲಿಕಾರ್ಜುನ ಬೆರೆಸಿ ಮಂದಿಗೆಟ್ಟವಳ, ಏತಕ್ಕೆ ನುಡಿಸುವಿರಯ್ಯ ಪ್ರಭುವೆ, ಏತಕ್ಕೆ ನುಡಿಸುವಿರಯ್ಯ ಪ್ರಭುವೆ. ನಾ ಸತ್ತನೆಂದು ಹೆಣ ಕೂಗಿದುಂಟೆ, ಬಚ್ಚಿಟ್ಟ ಬೈಕೆ ಕರೆದಿದುಂಟೆ, ಹೆಪ್ಪಿಟ್ಟ ಹಾಲು ಸೀಯಪ್ಪದೆ, ಇದು ಒಪ್ಪವಲ್ಲ ನಮ್ಮ ಗುಹೇಶ್ವರ ಲಿಂಗಕ್ಕೆ. ಸತ್ತ ಹೆಣ ಕೂಗಿದುಂಟು, ಬಚ್ಚಿಟ್ಟ ಬೈಕೆ ಕರೆದುದುಂಟು, ಹೆಪ್ಪಿಟ್ಟ ಹಾಲು ಸಿಹಿಯಾಯಿತು. ಇದ ನಿಶ್ಚಯಿಸಿ ನೋಡಿ ಚನ್ನಮಲ್ಲಿಕಾರ್ಜುನ ದೇವರಲ್ಲಿ. ಅಂಗ ಅಂಗನೆಯ ತೊರೆದು ಮನವಸ್ತು ಭಾವದಲ್ಲಿ ಬೆಚ್ಚ ತೀರ್ಪದು. ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ಉಪವನಾಮವಾಡಿದೆ. ನೋಡಿದೆಯಾ ಬಸವಣ್ಣ, ನಮ್ಮ ಮಹಾದೇವಿಯ ಈ ಅಕ್ಕನ ನಿಲುವನ್ನು ಲೋಕಕ್ಕೆ ಪ್ರಕಟ ಮಾಡಬೇಕೆಂದೇ ನಾನು ಇಷ್ಟು ನಿಷ್ಠೂರನಾಗಬೇಕಾಯಿತು. ಹಿಂದೂಸಿನಂಗವ ನೋಡಿರೇ ಪುರಾತನರು, ಬಾಲತನದಂಗವ ನೋಡಿರೇ ಪುರಾತನರು, ಬ್ರಹ್ಮವನಾಚರಿಸಿ ತನ್ನ ಮರೆದಿಪ್ಪದ ನೋಡಿರೇ ಲಿಂಗವಂತರು. ತನ್ನಲ್ಲಿ ತಾನು ನಿಶ್ಚಯವಾಗಿ ಭಾಷೆ ಬೀಸರ ಹೋಗದೆ ಇಪ್ಪ ಇರುವ ಕೂದಲ ಸಂಗಮ ದೇವರಲ್ಲಿ ನಮ್ಮ ಮಹಾದೇವಿ ಅಕ್ಕಂಗಾಯಿತು, ನಮ್ಮ ಮಹಾದೇವಿ ಅಕ್ಕಂಗಾಯಿತು. ಮನದೊಳಗಿದ್ದು ಮನವ ಗೆದ್ದಳು, ವಿಷಯದೊಳಗಿದ್ದು ವಿಷಯಂಗಣ ಗೆದ್ದಳು, ಅಂಗ ಸಂಗವ ತೊರೆದು ಕವವ ಗೆದ್ದಳು, ಕೂಡಲ ಚನ್ನ ಸಂಗಯ್ಯನ ಹೃದಯ ಕಮಲವ ಬಗೆದು ಕೊಟ್ಟು ನಿಜ ಪದವ ನೈದಿದ ಮಹಾದೇವಿಯ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆ. ಅಹುದಹುದು, ಮತ್ತೇನು ಮರ ಹಿಂಗೆ ಹಿರಿದು ಕಿರಿದು ಉಂಟಲ್ಲದೆ ಅರಿವಿಂಗೆ ಹಿರಿದು ಕಿರಿದು ಉಂಟೇ ಹೇಳಯ್ಯ? ಸಾವಿಗೆ ಭಯ ಉಂಟಲ್ಲದೆ ಅಜಾತಂಗೆ ಭಯ ಉಂಟೇ ಹೇಳಯ್ಯ? ಕಪಿಲ ಸಿದ್ಧ ಮಲ್ಲಿನಾಥನಲ್ಲಿ ಮಹಾದೇವಿ ಅಕ್ಕನ ನಿಲುವಿಂಗೆ ಶರಣೆಂದು ಶುದ್ಧನಾದೆನು ಕಾಣ ಚನ್ನಬಸವಣ್ಣ. ಅಜ ಕಲ್ಪ ಕೋಟಿ ವರುಷದವರೆಲ್ಲರೂ ಹಿರಿಯರೇ, ಬುದ್ಧ
ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ ನಡು ಮುರಿದು ಗುಡುಗೂರಿ ತಲೆದಡುಗಿ ನೆರೆ ತೆರೆ ಹೆಚ್ಚಿ ಮದಿಗೆಟ್ಟು ಬಂದ ನಾಡ ಹೋಗಿ ಒಂಬತ್ತ ನಾಡುವ ಜ್ಞಾನಿಗಳೆಲ್ಲರೂ ಹಿರಿಯರೇ ಅನುವದರಿದು ಘನವ ಬೆರಿಸಿ ಹಿರಿದು ಕಿರಿ ಕಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚಂದ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಬ್ಬ ಹಿರಿತನ ನಮ್ಮ ಮಹಾದೇವಿ ಅಕ್ಕಂಗ ಆಯಿತು. ತನು ಗುಣ ನಾಸ್ತಿಯಾಗಿ ಲಿಂಗ ಸಂಗಿ ಆದಳು, ಮಹಾಗುಣ ನಾಸ್ತಿಯಾಗಿ ಅರಿವು ಸಂಗಿ ಆದಳು, ಭಾವ ಗುಣ ನಾಸ್ತಿಯಾಗಿ ಮಹಾಪ್ರವೇತಾನಾದಳು. ತಾನಿದಿರಂಬೆರಡಳಿದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸ್ವಯಂ ಲಿಂಗವಾದ ಮಹಾದೇವಿ ಅಕ್ಕನ ನಿಲುವಿಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ನಾ ಪ್ರಪಂಚದ ಪುತ್ತಳಿ, ಬೆರಳು ತಾಳ ಹಣ್ಣು ಹಿಸುಕಿದರೆ ಮೆಲಲುಂಟೆ. ಎನ್ನ ಭಕ್ತಿ ಬಸವಣ್ಣನ ಧರ್ಮ, ಎನ್ನ ಜ್ಞಾನ ಪ್ರಭುದೇವರ ಧರ್ಮ, ಎನ್ನ ಪರಿಣಾಮ ಚನ್ನ ಬಸವಣ್ಣನ ಧರ್ಮ. ಈ ಮೂವರೂ ಒಂದೊಂದು ಕೊಟ್ಟರನೆಗೆ ಮೂರು ಭಾವವಾಯಿತು. ಈ ಮೂರನ್ನು ತಮ್ಮಲ್ಲಿ ಸಮರ್ಪಿಸಿದ ಬಳಿಕ ನನಗಾವ ಜಂಜಡವಿಲ್ಲ, ನನಗಾವ ಜಂಜಡವಿಲ್ಲ. ಚನ್ನ ಮಲ್ಲಿಕಾರ್ಜುನ ನೆನಹಿನಲ್ಲಿ ನಿಮ್ಮ ಕರುಣದ ಶಿಶು ನಾನು, ನಿಮ್ಮ ಕರುಣದ ಶಿಶು ನಾನು. ಗಂಗಾ ಲಿಂಗ ಮಹಾದೇವಿಯನ್ನು ಮಜ್ಜನಕ್ಕೆ ಕರೆದುಕೊಂಡು ಹೋಗಿ. ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಕಾಯಕದೊಳಗೆ ನಿರತನಾದೊಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಪ್ರಭುವೆ. ಕಾಯಕಕ್ಕೆ ಪಟ್ಟ ಕಟ್ಟಲು ಕಾರಣವೇನು ಮರೆಯನವರೇ? ಗುರು ಲಿಂಗ ಜಂಗಮದಲ್ಲಿ ಬೆರೆಸಿ ದಾಸೋಹವ ಮಾಡಿದಲ್ಲಿ ಹೊನ್ನು ಹೆಣ್ಣು ಮಣ್ಣು ಇವೇ ಮೂಲ. ಮೊದಲು ಮಾಟ ಸ್ವಸ್ಥವಾದಲ್ಲಿ ಇವು ಮೂರೂ ಮರೆಯಬೇಕು ಪ್ರಭುವೆ. ಅಮರೇಶ್ವರ ಲಿಂಗವನ್ನರಿಯುವುದಕ್ಕೆ ಮಾಟ ಕೂಟ ಚಿತ್ತನಿಂದಲ್ಲದೆ ಸ್ವಸ್ಥವಿಲ್ಲ ಮಾರೆಯ. ಒಂದ ಬಿಟ್ಟು ಒಂದ ಕಂಡಿಯನೆಂದರೆ ಅದು ಕಾಣಬಾರದ ಬಯಲು. ಒಂದರಲ್ಲಿ ಸೆಲೆಸಂದು ಹಿಂಗದ ಭಾವ ನೆಲೆಗೊಂಡರೆ ಅಮರೇಶ್ವರ ಲಿಂಗವು ತಾನೆ. ನೀರಿನಲ್ಲಿ ನೀರಡಿಸಿ ನಿಂತಂತೆ ಆಗಬೇಡಿ ಮಾರೆಯ, ನಮ್ಮ ಗುಹೇಶ್ವರ ಲಿಂಗವನ್ನು ಅರಿಯುವುದಕ್ಕೆ. ಒಂದ ಬಿಟ್ಟು ಒಂದ ಕಂಡಿಯನೆಂದರೆ ಅದು ಕಾಣಬಾರದು ಬಯಲು. ಒಂದರಲ್ಲಿ ಸೆಲೆಸಂದು ಲಿಂಗದ ಭಾವ ನೆಲೆಗೊಂಡೇನೆಂದರೆ ಅಮರೇಶ್ವರ ಲಿಂಗವು ತಾನೆ. ಆ ಅರಿವು ನಮ್ಮಗೆ ಎನ್ನು ಒಡಗೂಡಿ ಬಯಲು ಭ್ರಮೆಯನ್ನು ಅರಿಯಬೇಕು. ಆಗಲಿ ಜಪದ ಸಾಧ್ಯ ಮಾರಯ್ಯನವರೇ. ಒಟ್ಟು ಬಿಡದನ್ನಕ್ಕ ಮತ್ತಾ ಬಿಡದಾಸಿ ಬರ್ತದ ಹಂಗುಳನ್ನಕ್ಕ. ಸತ್ಯ ಶರಣರ ಸಂಘ ನಿತ್ಯ ಜಂಗಮ ಸೇವೆಯಲ್ಲಿ ಮುಕ್ತವಿರಬೇಕು ಪ್ರಭುವೆ ಅಮರೇಶ್ವರ ಲಿಂಗವನ್ನು ಅರಿಯುವುದಕ್ಕೆ. ಮಾಟ ಅರಿವು ಮಾಟ ಅರಿವು ಮಾಟ ಅರಿವು. ಕಾಯಕ ನಿಂದಿತ್ತು ಏಳಯ್ಯ ಎನ್ನಾದನೆ. ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ. ಬೇಗ ಹೋಗಿ ಮಾರಯ್ಯ. ಆಯ್ತು ನಿಲ್ಲಿ. ಬಯಸಿ ಬಂದುದು ಅಂಗಭೋಗ, ಬಯಸಿ ಏನನ್ನೂ ತರದಿರಿ. ಆಯ್ತು ಲಕ್ಕಮ್ಮ ಕಾಯಕ. ಲಕ್ಕ ಲಕ್ಕ ತೆಗೆದುಕೊಳ್ಳು ಪ್ರಸಾದ ಮಾಡಲಿಕ್ಕೆ. ಹಿಂದೇಕೆ ಇಷ್ಟೊಂದು ಅಕ್ಕಿಯನ್ನಾದ? ಇಂದು ಅಣ್ಣನವರ ಮನೆಯ ಅಂಗಳದಲ್ಲಿ ಅಕ್ಕಿ ಆಯುವುದಿತ್ತು, ಅಲ್ಲಿ ಹೇರಳವಾಗಿ ಬಿದ್ದಿದ್ದವು. ಎಷ್ಟು ಕಡಿಮೆ ಆಯ್ದರೂ ಇಷ್ಟೊಂದಾಗಿವೆ ನೋಡಲಕ್ಕ. ಒಮ್ಮನವ ಮೀರಿ ನಿಮ್ಮನದಲ್ಲಿ ತಂದೀರಿ. ಇದು ನಿಮ್ಮ ಮನವೋ ಇಲ್ಲ ಬಸವಣ್ಣನವರ ಅನುಮಾನದ ಚಿತ್ತವೋ? ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ, ಅಲ್ಲೇ ಸುಳಿದು ಬಂದಿರಿ. ಹಾ ಏನ್ ಲಕ್ಕ ಅಲ್ಲೇ ಸುರಿದು ಬಾ ಎನ್ನುವೆ? ಅಣ್ಣನವರು ಏನಂದುಕೊಂಡಾರು, ಎಷ್ಟು ನಂದುಕೊಂಡಾರು? ಇದು ಅಣ್ಣನವರ ಮನೆ ಅಂಗಳದಲ್ಲಿ ಅಕ್ಕಿಯನ್ನು ಅವರು ನಾವು ಬಡವರೆಂದು ತಿಳಿದು ಹೆಚ್ಚು ಅಕ್ಕಿಯನ್ನು ಹಾಕಿರಬೇಕು ಲಕ್ಕ. ಬಡವರು ಬಡತನವೆಂಬ ಶಬ್ದ ನಿಮ್ಮ ಬಾಯಿಂದ ಬರಬೇಕೆ ಎನ್ನರಸ? ಬಡತನವೆಂದರೇನು? ಬೆಟ್ಟ ಬಲ್ಲಿ ಇದ್ದೆಂದು ಒಡೆಯ ಮನೆಯ ತುದಿಯಲ್ಲಿ ಬಡತನವಿದ್ದರೆ ಒಡೆಯದೆ? ತನ್ನ ಶಿವ ಭಕ್ತರಿಗೆ
ಬಡತನವಿಲ್ಲ, ಸತ್ಯವಂತರಿಗೆ ದುಷ್ಕರ್ಮವಿಲ್ಲ. ನನಗೆ ಮಾರಯ್ಯ ಪ್ರಿಯ, ಅಂಬರೇಶ್ವರ ನಿಂಗವಳನ್ನಕ್ಕ ಯಾರ ಹಂಗಿಲ್ಲ? ಹಿಂದಿನ ಪ್ರಶ್ನೆ ಇಲ್ಲಲಿದೆ ಅಕ್ಕ. ಇದು ಅಣ್ಣನವರ ಮನೆ ಅಕ್ಕಿ ಅಲ್ಲವೇ? ಇದು ಪವಿತ್ರವಾದದೆಂದು ತಿಳಿದು ನಮ್ಮ ಮನೆಯಲ್ಲಿ ಸ್ವಲ್ಪ ಅಕ್ಕಿ ಉಳಿದರೆ ನಮ್ಮ ಮನೆಯು ಕೂಡ ಪವಿತ್ರವಾಗುವಂತ ಆಸೆಯಿಂದ ತಂದೆ ಅಕ್ಕ, ಆಸೆಯಿಂದ ತಂದೆ. ಆಸೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ. ರೋಷವೆಂಬುದು ಯಮದೂತರಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಖಿ ಆಸೆ ನಿಮಗೇಕೆ? ಈಶ್ವರನೊಪ್ಪ ಮಾರಯ್ಯ ಪ್ರಿಯ, ಅಂಬರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ದೂರ. ಈ ಸಖಿ ಆಸೆ ನಮಗೇಕೆ? ಈಶ್ವರನೊಪ್ಪ. ಈ ಸಖಿಗಾಗಿ ಮಾಡದ ಆಸೆಯೂ ಆಸೆ, ಅಷ್ಟೈಶ್ವರ್ಯಕ್ಕಾಗಿ ಮಾಡಿದ ಆಸೆಯೂ ಆಸೆ. ಕಾಣಿಯ ಲೋಭ ಕೋಟಿಯ ಲಾಭ ಕೆಡಿಸಿದಂತೆ ಅಣ್ಣನವರು ನುಡಿದಿಲ್ಲವೇ? ಹೌದಲ್ವಾ? ಪರಿಷಡ್ ವರ್ಗದಲ್ಲಿ ಕಾಮವೇ ಮೊದಲು, ಕಾಮದಿಂದಲೇ ಆರು ವೈರಿಗಳು ಹುಟ್ಟಿದವಲ್ಲವೇ? ಹೌದು. ಈ ಸಖಿಯಾಗಲಿ ಈ ಸಖಿಯಾಗಲಿ ಆಸೆಯೇ ಆಸೆಯೇ. ಲಕ್ಕಮ್ಮ ಹೇಳಿದು ನಿಜವಲ್ಲವೇ? ಲಕ್ಕ, ನೀನೆನ್ನ ಸತಿಯಲ್ಲ. ಲಕ್ಕ, ನೀನೆನ್ನ ಸತಿಯಲ್ಲ, ನೀನೆನ್ನ ಗುರು. ನೀನೆನ್ನ ಗುರು, ಇನ್ನಷ್ಟು ಜ್ಞಾನಿ ಅಲ್ಲ ಲಕ್ಕ ನಾನು. ನೀನು ನನಗೆ ನಿಜದ ನಿಲುವನ್ನು ತಿಳಿಸಿದೆ. ಈ ಸಖಿಯಾಗಲಿ ಈ ಸಖಿಯಾಗಲಿ ಆಸೆಯೇ ಆಸೆಯೇ. ಈ ಹೆಚ್ಚಿನ ಅಕ್ಕಿಯನ್ನು ಅಣ್ಣನವರಿಗೆ ಹಿಂದಿರುಗಿಸಿ. ಅಣ್ಣನವರನ್ನು ಅವರೊಡನೆ ಅಸಂಖ್ಯಾತ ಶಿವಶರಣರನ್ನು ಆರೋಗಣಿಗೆ ಕರೆದು ತನ್ನಿ. ಏನಿದಲ್ಲಕ್ಕ, ಅಕ್ಕಿಯನ್ನು ಅಲ್ಲೇ ಸುರಿದು ಆಮೇಲೆ ಆರೋಗಣಿಗೆ ಶರಣರನ್ನು ಕರೆದು ತಾ ಎಂದಿವೆ. ನಾವು ಬಡವರು ಲಕ್ಕ, ನಾವು ಬಡವರು. ಅಂಜದಿರು ಎನ್ನಾದ ಮನಶುದ್ಧವಿಲ್ಲದವಂಗೆ, ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವ ಸದ್ಭಕ್ತಂಗೆ ಎತ್ತೆತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ, ಅಂಬರೇಶ್ವರ ಸೇವೆಯುಳ್ಳನ್ನಕ್ಕ. ಬೇಗ ಹೋಗಿ ಆರೋಗಣಿಗೆ ಕರೆದು ತನ್ನಿ, ನಾನು ಸಿದ್ಧತೆ ಮಾಡಿಕೊಳ್ಳುವೆ. ಹೋಗಿ ಬರುವೆ. ನೀನು ಪ್ರಸಾದಕ್ಕೆ ಅಣಿಗೊಳಿಸು. ಆಯ್ತು, ಶರಣರನ್ನು ಕರೆದು ತರುವೆ. ಆಯ್ತು ಎನ್ನಾಡ್ದನೆ. ಬಸವಣ್ಣನವರೇ ನಮ್ಮ ಮನೆಗೆ ಆಹ್ವಾನಿಸಿದೆ. ಚನ್ನಮಲ್ಲಿಕಾರ್ಜುನವರೇ ನಮ್ಮ ಮನೆಗೆ ಆರೋಗಣೆಗೆ ಆಹ್ವಾನಿಸಿರಿ. ಸಿದ್ದರಾಮಯ್ಯನವರೇ ನಮ್ಮ ಮನೆಗೆ ಆರೋಗಣೆಗೆ ಆಹ್ವಾನಿಸಿರಿ. ಕಿನ್ನರಿ ಬೊಮ್ಮಯ್ಯನವರೇ ನಮ್ಮ ಮನೆಗೆ ಪ್ರಸಾದಕ್ಕೆ ಆಗಮಿಸಿ. ಶಾಂತರಸರೇ ದಯಮಾಡಿಸಿರಿ, ನಮ್ಮ ಮನೆಗೆ ದಯಮಾಡಿಸಿರಿ ಪ್ರಸಾದಕ್ಕೆ. ಇಷ್ಟಲಿಂಗಕ್ಕೆ ಅರ್ಪಿತವಾಗಿ ಮಹಾಲಿಂಗಕ್ಕೆ ತೃಪ್ತಿಯಾಗಲಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣ ದಂಪತಿಗಳು ಅವರವರ ಇಚ್ಛೆಗೆ ಎಷ್ಟು ಚೆನ್ನಾಗಿ ಭೋಜನವನ್ನು ಬಡಿಸುತ್ತಿದ್ದಾರೆ. ಅಕ್ಕ, ಇನ್ನೂ ಸ್ವಲ್ಪ ಪಾಯಸವನ್ನು ಆಗಲಿ ಎನ್ನರುತ್ತ.
ನಿಜ ಪ್ರಭುವೆ. ಮನೆ ನೋಡ ಬಡವರು ಘನ ಮನ ಸಂಪನ್ನರು ಕೂಡಲ ಸಂಗನ ಶರಣರು ಕರುಳಿಲ್ಲದ ಕಲಿಗಳು ಕರುಳಿಲ್ಲದ ಕಲಿಗಳು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣ ದಂಪತಿಗಳೇ ನಾವಿನ್ನು ಬರುತ್ತೇವೆ. ಆಯ್ತು ಪ್ರಭುವೆ. ಆಗಲಿ ಪ್ರಭುವೆ. ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದುವಚನವೇ ಸಕಲ ಜಪಗಳಯ್ಯ, ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲಿವಿಯ ಕೂಡಲ ಸಂಗಮ. ಬರ್ರಿ ಯಾರಾದ್ರೂ ಭಸ್ಮ ರುದ್ರಾಕ್ಷಿ ಭಸ್ಮ ಲಿಂಗಕ್ಕೆ ಅಂತಿ ಕಟ್ಟಿಸ್ತೇನೆ. ಬಸವಾಭಿಮಾನಿಗಳೆಲ್ಲ ಬರ್ರಿ, ಬಸವ ಧರ್ಮೀಯರೆಲ್ಲರೂ ಬನ್ರಿ, ಲಿಂಗು ತಗೊಳ್ರಿ, ರುದ್ರಾಕ್ಷಿ ತಗೊಳ್ರಿ, ಲಿಂಗು ಧರಿಸ್ರಿ, ಬರ್ರಿ ಯಾರಾದ್ರೂ ಇದ್ರು ಬರ್ರಿ. ಯಾಕ ಬಸವ ಧರ್ಮಿಗಳೆಲ್ಲ ಬಿಟ್ಟಿಗಿಟ್ಟಾರ, ಏನು ಒಬ್ರು ಲಿಂಗು ತಗೊಳಕ ಬರಾಕವಲ್ರು. ಭಕ್ತಿ ಬೇಕೇನ್ರಿ, ಭಕ್ತಿ ಇವತ್ತಿ ತತ್ತಿ ಬತ್ತಿ, ಮಾರುತಿ ಕಂಪ್ನಿ ಬಂಜಾರ ಕಂಪ್ನಿ ತತ್ತಿ ಬತ್ತಿ. ತಂತಿ ಕಟ್ಟಿಸ್ತೀರೇನ್ರಿ ತತ್ತಿನ, ಬರ್ರಿ ಯಾರಾದ್ರೂ ಇದ್ರ ಲಿಂಗ ತಂತಿ ಕಟ್ಟಿಸ್ತಾರೆ. ಬಸವಾಭಿಮಾನಿಗಳೆಲ್ಲ ಬನ್ರಿ, ಕುಪ್ಪದ ಕಂತಿ ಕರ್ಪುರ್ ಕಂತಿ, ನಾನ್ ಕಂತಿ ಕಟ್ಟಿದ್ರ 20 ವರ್ಷ ಏನು ಆಗಲ್ಲ, ನೀರ್ ಬಿದ್ರು ಏನಾಗಲ್ಲ. ಬರ್ರಿ ಬಸವ ಧರ್ಮಿಗಳೆಲ್ಲಾರು ಬರ್ರಿ, ಕಂತಿ ಕಟ್ಟಿಸ್ರಿ, ಬನ್ರಿ. ನೀವೇನ್ರಿ ಅಪ್ಪ ಇಲ್ಲೇ ಬಂದ್ಬಿಟ್ರು. ನೀವಪ್ಪ ನಾ ಎಂತ ಆ ಕಡೆ ಹೊಳ್ಯಾರ ಯಾರು ಶೆಟ್ರ್ ಇದ್ದಂಗದಾರ ಯಾರು? ನಮ್ ಚಿಲ್ಲಾಲ್ ಶೆಟ್ರನೇ. ಹೌದ್ರಿ ಅಪ್ಪಾರ, ನಾನರಿ ಅಪ್ಪಾರ, ನಾನರಿ ಶರಣ್ ಶರಣಾರ್ಥಿ ಅಪ್ಪಾರ. ಶರಣಾರ್ಥಿ ಪಾ ಶೆಟ್ರ, ಆರಾಮದೇರಿ ಶೆಟ್ರ. ಹೂನ್ರಿ ಅಪ್ಪಾರ, ನಿಮ್ದ ಇದಿಲ್ಲ ಆರಾಮದೇವ್ ನೋಡ್ರಿ ನಾವ್ ಅಪ್ಪಾರ. ಏನು ಭಸ್ಮ ಮರಕತ್ತೀರಿ ಶೆಟ್ರ? ಹೂನ್ರಿ ಅಪ್ಪಾರ, ಭಸ್ಮ ಮರಕತ್ತೀರಿ. ಬಾಳ ಒಳ್ಳೆ ಕೆಲ್ಸ ಮಾಡಾಕತ್ತೀರಿ ನೋಡ್ರಿ ಶೆಟ್ರ. ಭಸ್ಮ ಹಚ್ಚಿಗಳೋರ ಇಲ್ದರ ಆಗ್ಯಾರ, ನಿಮ್ ಹಿಂಗ್ ಭಸ್ಮ ಮಾರಾಕತ್ ಒಳ್ಳೆ ಕೆಲ್ಸ ಮಾಡಾಕತ್ತೀರಿ ನೋಡ್ರಿ ಶೆಟ್ರ. ಏನು ಭಸ್ಮ ನೋಡ್ ಅಪ್ಪಾರ, ಅವ್ನ ಏನ್ ನೋಡ್ತೀರಿ? ನಿಮ್ ಗೊತ್ತಿದ ಭಸ್ಮ ಅವ್ನ್ ನೋಡ್ಬೇಕು. ಯಾಕ್ರಿ ಶೆಟ್ರ ಭಸ್ಮ ಅಂತೀರಿ? ನೋಡಾಕ ಕೊಡಾಕ ಒಲ್ಲೆ ಅಂತೀರಿ, ಕೊಡ್ರಿ. ಅಲ್ರಿ ಅಪ್ಪಾರ, ಗೊತ್ತೈತೇನ್ರಿ ನಿಮ್ಗ ಭಸ್ಮ ಹೆಂಗಿರ್ತಾವ ಅನ್ನೋದು? ಅವ್ನ ಏನ್ ನೋಡ್ತೀರಿ ಬಿಡ್ರಿ, ಬ್ಯಾಡ ಬಿಡ್ರಿ ಅಪ್ಪಾರ. ಯಾಕ್ರಿ ಶೆಟ್ರ ಭಸ್ಮ? ಹೌದಲ್ಲ, ಕರೆ ಹೇಳ್ರಿ, ಬ್ಯಾಡ ಬೇಡ ಅಂತೀರಿ ನೋಡಾಕ. ಅಪ್ಪಾರ ನಾನು ಕರೆ ಹೇಳ್ತೀನ್ರಿ ಅಪ್ಪಾರ, ನೀವು ತತ್ತಿರಿ ಅಪ್ಪಾರ, ತತ್ತಿರಿ. ಶಿವನಿ ಬಸವ ಹಾಲು ಕೊಡಂತ ಆಸ್ತು, ಹಲಾಲ ಕೊಡಂಗ ಆತಲ್ರಿ ಶೆಟ್ರ. ಬಸವಲಿಂಗ